ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆಯ್ ರುಪಾಪಕ್ಷ ಸೋ ಇವತ್ತಿನ ಒಂದು ಡಿಸ್ಕನಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಎರಡು ಟಾಪಿಕ್ನ ಡಿಸ್ಕಸ್ ಮಾಡ್ತಿದ್ವಿ ಫಸ್ಟ್ ಒನ್ ಯಾವುದಪ್ಪ ಅಂದರೆ ಸೊ ನೋಡಿರಿ ಪಂಜಾಬಲ್ಲಿ ಏನಂದರೆ ಆಪ್ ಸರ್ಕಾರ ಬಂದಾಗ ಅವರೊಂದು ಗೌರ್ಮೆಂಟ್ ಫಾರ್ಮೇಷನ್ ಮಾಡಿದ್ದಾರೆ ಅಲ್ಲೊಂದು ಏನಂದರೆ ಕಾನ್ಸ್ಟಿಟ್ಯೂಷನಲ್ ಉಲ್ಲಂಘನೆ ಆಗಿದೆ ಅಂದರೆ ಸಾಂವಿಧಾನಿಕ ಉಲ್ಲಂಘನೆ ಆಗಿದೆ ಕಾನ್ಸ್ಟಿಟ್ಯೂಷನ್ ವೈಲೇಷನ್ ಆಗಿದೆ ಅದ್ರ ಬಗ್ಗೆ ನೋಡೋಣ ನೆಕ್ಸ್ಟ್ ಏನಪ್ಪ ಅಂದರೆ ನಿನ್ನೆ ಏನಾಯಿತು ಅಂದರೆ ಏರ್ ಕ್ವಾಲಿಟಿ ರಿಪೋರ್ಟ್ ಬಂತು ಸೊ ಎರಡು ಸಾವಿರದ ಇಪ್ಪತ್ತೊಂದರದ ಏರ್ ಕ್ವಾಲಿಟಿ ರಿಪೋರ್ಟ್ ಬಂತು ಅದ್ರ ಬಗ್ಗೆ ಕೂಡ ಡಿಸ್ಕಷನ್ ಮಾಡೋಣ ಫಸ್ಟ್ ನೋಡಿರಿ ಏನಂದರೆ ಈಗ ರೀಸೆಂಟಾಗಿ ಏನಪ್ಪ ಅಂದರೆ ಪಂಜಾಬಲ್ಲಿ ಆಪ್ ಸರ್ಕಾರ ಬಂದಿತ್ತು ಅವ್ರೇನು ಅಂದರೆ ಸರ್ಕಾರ ರಚಿಸಿದರು ಬಟ್ ಅವ್ರೇನು ಮಾಡಿದ್ರಪ್ಪ ಅಂದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಎಷ್ಟು ಜನ ಇದ್ದಾರೆ ಅಂದರೆ ಹನ್ನೊಂದು ಜನ ಇದ್ದಾರೆ ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ ಯಾರಪ್ಪ ಅಂದರೆ ನಾವೇನು ಮಂತ್ರಿಗಳ ಅಂತ ಕರಿತೀವಲ್ಲ ಕರೀತಾರೆ ಅಂದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಕರೀತಾರೆ ಸೊ ನೋಡ್ರಿ ಏನಿದು ವೈಲೇಷನ್ ಅಂದರೆ ನಮ್ಮ ಕಾನ್ಸ್ಟಿಟ್ಯೂಷನ್ನ ಆರ್ಟಿಕಲ್ ಒನ್ ಸಿಕ್ಸ್ಟಿ ಫೋರ್ ಕ್ಲಾಸ್ ಒನ್ ಎ ಏನು ಹೇಳುತ್ತಂದರೆ ಮಿನಿಮಮ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಎಷ್ಟಿರಬೇಕಪ್ಪ ಅಂದರೆ ಹನ್ನೆರಡು ಇರಬೇಕು ಅದೇ ಥರನಾಗಿ ಮ್ಯಾಕ್ಸಿಮಮ್ ಎಷ್ಟಿರಬೇಕಂದ್ರೆ ಫಿಫ್ಟೀನ್ ಪರ್ಸೆಂಟ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಸೊ ನೋಡಿರಿ ಆರ್ಟಿಕಲ್ ಒನ್ ಸಿಕ್ಸ್ಟಿ ಫೋರ್ ಒನ್ ಕ್ಲಾಸ್ ಒನ್ ಕ್ಲಾಸ್ ಎ ಪ್ರಕಾರ ಏನಂದರೆ ನಿಮ್ಮ ಕೌನ್ಸಿಲ್ ಆಫ್ ಮಿನಿಸ್ಟರ್ ಮಿನಿಮಮ್ ಎಷ್ಟಿರಬೇಕಂದ್ರೆ ಹನ್ನೆರಡು ಜನ ಇರಬೇಕು ಅದೇ ಥರನಾಗ್ ಮ್ಯಾಕ್ಸಿಮಮ್ ಎಷ್ಟಿರಬೇಕಪ್ಪ ಅಂದರೆ ಫಿಫ್ಟೀನ್ ಪರ್ಸೆಂಟ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಏನು ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂದರೆ ನಮ್ಮ ವಿಧಾನಸಭೆಯ ಏನಿದು ಸ್ಟ್ರೆಂತ್ ಇದೆಯಲ್ಲ ಅದ್ರದ್ದು ಎಷ್ಟಿರಬೇಕಪ್ಪ ಅಂದರೆ ಫಿಫ್ಟೀನ್ ಪರ್ಸೆಂಟ್ ಇರಬೇಕಂದ್ರೆ ಹದಿನೈದು ಪರ್ಸೆಂಟು ವಿಧಾನಸಭೆಯ ಸ್ಟ್ರೆಂತ್ ಇರುತ್ತಲ್ಲ ಅಷ್ಟು ನಿಮ್ದು ಕ್ಯಾಬಿನೆಟ್ ಇರಬೇಕು ಅಂತ ಹೇಳ್ತಿದ್ದಾರೆ ಸೊ ನೋಡಿರಿ ಬಟ್ ಏನಾಗಿದೆ ಹನ್ನೊಂದು ಮಿನಿಸ್ಟ್ರು ಬಂದಿದ್ದಾರೆ ಹಾಗಾದರೆ ಈ ವಿವಾದ ಇವಾಗಲೇ ಸ್ಟಾರ್ಟ್ ಆಗಿದ್ದ ಅಥವಾ ಇದಕ್ಕಿಂತ ಮುಂಚೆ ಆಗಿತ್ತಾ ಸೊ ನೋಡಿರಿ ಇದಕ್ಕಿಂತ ಮುಂಚೆ ಕೂಡ ಆಗಿತ್ತು ಯಾವಾಗ ಆಗಿತ್ತಂದರೆ ಎರಡು ಸಾವಿರದ ಹತ್ತರಲ್ಲಾಗಿತ್ತು ಆಗಿತ್ತು ಎರಡು ಸಾವಿರದ ಹತ್ತರಲ್ಲಿ ಏನಂದರೆ ಹಿಮಾಚಲ್ ಪ್ರದೇಶ್ ಚೀಫ್ ಮಿನಿಸ್ಟರ್ ಇದ್ರಲ್ಲ ಅವ್ರು ಏನು ಮಾಡಿದ್ರಪ್ಪ ಅಂದರೆ ಕೇವಲ ಹತ್ತು ಜನ ಕೌನ್ಸಿಲ್ ಆಫ್ ಮಿನಿಸ್ಟ್ರ್ ಇದ್ದರು ಇದರೊಳಗೆ ಏನಂದರೆ ಒಂಬತ್ತು ಜನ ಕೌನ್ಸಿಲ್ ಆಫ್ ಮಿನಿಸ್ಟ್ರ್ ಅಂದರೆ ಒಂಬತ್ತು ಜನ ಮಿನಿಸ್ಟ್ರು ಒಬ್ಬರು ಚೀಫ್ ಮಿನಿಸ್ಟರ್ ಸೇರಿ ಎಷ್ಟು ಜನ ಆಗಿದ್ರು ಅಂದರೆ ಹತ್ತು ಜನ ಆಗಿದ್ದರು ಅವಾಗ ಏನು ಮಾಡಿದ್ರು ಅಂದರೆ ಒಬ್ಬರು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನ ಫೈಲ್ ಮಾಡಿದರು ಎಲ್ಲಿ ಸುಪ್ರೀಂ ಕೋರ್ಟಲ್ಲಿ ಸೊ ಸುಪ್ರೀಂ ಕೋರ್ಟಲ್ಲಿ ಏನು ಫೈಲ್ ಮಾಡಿದ್ದು ಅಂದರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನ ಫೈಲ್ ಮಾಡಿದ್ರು ಅವ್ರೇನು ಹೇಳಿದ್ರು ಅಂದರೆ ಸುಪ್ರೀಂ ಕೋರ್ಟ್ ಅವಾಗ ಕ್ವಶನ್ ಮಾಡಿದರು ಯಾಕೆ ನೀವು ಇದನ್ನು ಉಲ್ಲಂಘನೆ ಅನ್ಕೋತೀರಾ ನೋಡಿರಿ ಈಗ ಒಂದು ಕೌನ್ಸಿಲ್ ಆಫ್ ಒಂದು ಸ್ಟೇಟ್ ಒಳಗೆ ಒಂದು ಸರ್ಕಾರ ಒಂದು ರಾಜ್ಯದೊಳಗೆ ಮುಖ್ಯಮಂತ್ರಿಗಳು ಎರಡರಿಂದ ಮೂರು ಜನನ ನೇಮಕ ಮಾಡ್ತಿದ್ದಾರೆ ಹತ್ತು ಹನ್ನೆರಡು ಜನದ ಕೆಲಸದಲ್ಲಿ ಅಂದರೆ ಅವರೇನಪ್ಪ ಅಂದರೆ ಎಫಿಷಿಯನ್ಸಿ ಆಗಿದ್ದಾರೆ ಪ್ರೊಡಕ್ಟಿವ್ ಆಗಿ ವರ್ಕ್ ಮಾಡ್ತಿದ್ದಾರೆ ಅಂತ ಸೊ ಒಂದು ರಾಜ್ಯದಲ್ಲಿ ಎರಡರಿಂದ ಮೂರು ಜನನ ಅಷ್ಟೇ ಅಪಾಯಿಂಟ್ ಮಾಡಿ ಹತ್ತರಿಂದ ಹನ್ನೆರಡು ಜನ ಕೆಲಸ ಅವ್ರು ಮಾಡ್ತಾರೆ ಅಲ್ಲೇನಾಗ್ತಿದೆ ಅಂದರೆ ಆ ರಾಜ್ಯ ಸರ್ಕಾರದ ಮಿನಿಸ್ಟರ್ಸು ಭಾಳ ಎಫೆಕ್ಟಿವ್ ಆಗಿದ್ದಾರೆ ಅಂತ ಅಂತಂಗೆ ಅರ್ಥ ಆಯಿತು ಅಂಥ ಕೇಸಲ್ಲಿ ಇಲ್ಲೇನಾಗ್ತಿದೆ ಅಂದರೆ ಹತ್ತು ಜನನ ಅಪಾಯಿಂಟ್ ಮಾಡಿದ್ದಾರೆ ಹಾಗಾದರೆ ನೀವು ಇದನ್ನು ಕಾನ್ಸ್ಟಿಟ್ಯೂಷನಲ್ ವೈಲೆನ್ಸ್ ಅಂತ ವೈಲೇಷನ್ ಅಂತ ಯಾಕೆ ತಿಳ್ಕೊತೀರ ಅಂದರೆ ಸಂವಿಧಾನಿಕ ಉಲ್ಲಂಘನೆ ಅಂತ ಯಾಕೆ ತಿಳ್ಕೊತೀರ ಯಾಕಂದರೆ ಹನ್ನೆರಡು ಜನ ಮಾಡೋ ಕೆಲಸನ ಕೇವಲ ಹತ್ತು ಜನ ಮಾಡ್ತಾರೆ ಇದರಿಂದ ಏನಾಗತ್ತಪ್ಪ ಅಂದರೆ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಇದೆಯಲ್ಲ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂದರೆ ಈಗ ನೋಡಿರಿ ಟ್ಯಾಕ್ಸೇಷನ್ ಅಮೌಂಟ್ ಇದೆಯಲ್ಲ ನೀವೇನು ಟ್ಯಾಕ್ಸ್ ಕಟ್ತಿರಲ್ಲ ಇದು ಏನಾಗುತ್ತೆ ಅಂದರೆ ಕಮ್ಮಿ ಆಗುತ್ತೆ ಈಗ ಹನ್ನೆರಡು ಜನ ಮಿನಿಸ್ಟ್ರ್ ಮಿನಿಮಮ್ ಆದರೆ ಹನ್ನೆರಡು ಜನರಿಗೂ ಪ್ರತಿಯೊಬ್ಬರಿಗೂ ಏನು ಕೊಡಬೇಕಂದ್ರೆ ಅವ್ರಿಗೆ ಕೊಡಬೇಕಾದಂಥ ಫೆಸಿಲಿಟೀಸ್ ಕೊಡಬೇಕು ಅಲ್ಲಿ ಏನಾಗುತ್ತೆ ಅಂದರೆ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತೆ ಅದಕ್ಕೆ ಸುಪ್ರೀಂ ಕೋರ್ಟ್ ಏನು ಹೇಳ್ತಿದೆ ಅಂದರೆ ಕೇವಲ ಹತ್ತು ಜನ ಇದ್ದಾರೆ ಅವ್ರು ಹನ್ನೆರಡು ಜನದ ಕೆಲಸ ಮಾಡ್ತಿದ್ದಾರೆ ಅಂದರೆ ಅವರು ಹನ್ನೆರಡು ಜನದ ಕೆಲಸ ನಿಭಾಯಿಸುವಲ್ಲಿ ಭಾಳ ಎಫೆಕ್ಟಿವ್ ಆಗಿದ್ದಾರೆ ಅಂದರೆ ಅವ್ರ ಕೆಲಸದ ಜೊತೆಗೆ ಇನ್ನೇನು ಎಕ್ಸ್ಟ್ರಾ ಡ್ಯೂಟೀಸ್ ಇದೆಯಲ್ಲ ಅದು ಕೂಡ ಮಾಡ್ತಿದ್ದಾರೆ ಜೊತೆಗೆ ಏನು ಮಾಡ್ತಿದ್ದಾರೆ ಅಂದರೆ ಪಬ್ಲಿಕ್ ಎಕ್ಸ್ಪೆಂಡಿಚರ್ನ ಸೇವ್ ಮಾಡ್ತಿದ್ದಾರೆ ಅಂದರೆ ಸರ್ವಜ ಸಾರ್ವಜನಿಕರ ದುಡ್ಡು ಏನಿದೆಯಲ್ಲ ಅದನ್ನೇನು ಮಾಡ್ತಿದ್ದಾರಪ್ಪ ಅಂದರೆ ಕಡಿಮೆ ಮಾಡ್ತಿದ್ದಾರೆ ಅದನ್ನು ಉಳಿಸ್ತಿದ್ದಾರೆ ಹಾಗಿದ್ದ ಕೇಸಲ್ಲಿ ಇದು ಹೆಂಗೆ ಸಾಂವಿಧಾನಿಕ ಉಲ್ಲಂಘನೆ ಆಗುತ್ತೆ ಅಂತ ಅವರು ಕೇಳಿದರು ಸೊ ನೋಡಿರಿ ಇದರಲ್ಲಿ ಏನಾಯ್ತು ಅಂದರೆ ನಾವು ಇದನ್ನು ಗ್ರೇ ಜಜ್ಮೆಂಟ್ ಅಂತ ಕರಿತೀವಿ ಯಾಕೆ ಇದನ್ನು ಗ್ರೇ ಜಜ್ಮೆಂಟ್ ಅಂತ ಕುರಿ ಕರಿತೀವಪ್ಪ ಅಂದರೆ ನೋಡಿರಿ ಸುಪ್ರೀಂ ಕೋರ್ಟ್ ಏನು ಮಾಡ್ತಂದ್ರೆ ಅಲ್ಲಿರುವಂಥ ಯಾವುದೇ ಪ್ರೊವಿಷನ್ಸ್ ಕೂಡ ಏನಂದರೆ ಸ್ಟ್ರಕ್ ಮಾಡಲಿಲ್ಲ ಆಮೇಲೆ ಯಾವುದೇ ಥರದಂಥ ಜಜ್ಮೆಂಟ್ ಕೂಡ ಕೊಡಲಿಲ್ಲ ಅವರೇನು ಹೇಳಿದರು ಈಗ ಹತ್ತು ಜನ ಹನ್ನೆರಡು ಜನದ ಕೆಲಸ ಮಾಡಿದರೆ ನಿಮಗಿರೋ ಸಮಸ್ಯೆ ಏನು ಎಲ್ಲಿ ಹೇಳಿಲ್ಲಲ್ಲ ಮಿನಿಮಮ್ ಅಂತ ಇದೆ ಬಟ್ ಹತ್ತು ಜನ ಮಾಡಿದರೆ ಇರುವಂಥ ಸಮಸ್ಯೆ ಏನು ಅಂತ ಕೇಳಿದರು ಹಾಗಾಗಿ ಇಲ್ಲೇನಾಯ್ತು ಅಂದರೆ ಜಜ್ಮೆಂಟು ಪೆಟಿಷ್ನರ್ ಪರವಾಗಿನೂ ಹೋಗಲಿಲ್ಲ ಇವ್ರ ಪರವಾಗಿ ಹೋಗಲಿಲ್ಲ ಅದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಗ್ರೇ ಜಡ್ಜ್ಮೆಂಟ್ ಅಂತ ಕರಿತೀವಿ ನೆಕ್ಸ್ಟ್ ನೋಡಿರಿ ಹಾಗಿದ್ದರೆ ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂದ್ರೆ ಏನು ಅದ್ರ ರಿಲೇಟೆಡ್ ಆರ್ಟಿಕಲ್ಸ್ ನೋಡೋಣ ಯಾಕಪ್ಪ ಅಂದರೆ ಈ ಥರ ಬಂದಾಗ ನಿಮ್ಮ ಎಕ್ಸಾಮಿನೇಷನಲ್ಲಿ ಏನು ಮಾಡ್ತಾರೆ ಅಂದರೆ ನಾಟ್ ಓನ್ಲಿ ಕರೆಂಟ್ ಕರೆಂಟ್ ಅಫೇರ್ಸ್ನಷ್ಟೇ ಕೇಳಲ್ಲ ಅದರ ಜೊತೆ ಜೊತೆಗೆ ಏನು ಮಾಡ್ತಾರೆ ಅಂದರೆ ನಿಮ್ಮ ಪೊಲಿಟಿ ಸಬ್ಜೆಕ್ಟಿಗೆ ರಿಲೇಟೆಡ್ ಮಾಡಿ ಕ್ವಶನ್ಸ್ ಕೇಳ್ಬೋದು ಸೊ ನಿಮಗೆ ಅಪ್ಕಮಿಂಗ್ ಎಕ್ಸಾಮಿನೇಷನಲ್ಲಿ ಏನು ಮಾಡ್ಬೋದು ಅಂದರೆ ಕೌನ್ಸಿಲ್ ಆಫ್ ಮಿನಿಸ್ಟ್ರ್ ಬಗ್ಗೆನಕ್ಕೆ ಏನಂದರೆ ಕ್ವಶನ್ಸ್ನ ಕೇಳ್ಬೋದು ಹಾಗಾಗಿ ನಾವು ಏನು ಮಾಡೋಣ ಅಂದರೆ ಕೌನ್ಸಿಲ್ ಆಫ್ ಮಿನಿಸ್ಟ್ರ್ ಅಂದರೆ ಯಾರು ಅವ್ರಿಗೆ ರಿಲೇಟೆಡ್ ಆರ್ಟಿಕಲ್ಸ್ ಏನು ಆಮೇಲೆ ಅವ್ರನ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಏನು ರೆಸ್ಪಾನ್ಸಿಬಿಲಿಟಿ ಇದೆ ಅದನ್ನು ತಿಳ್ಕೊಳ್ಳೋಣ ಫಸ್ಟ್ ನೋಡಿರಿ ಆರ್ಟಿಕಲ್ ಸವೆಂಟಿ ಫೋರ್ ಏನು ಹೇಳುತ್ತಪ್ಪ ಅಂದರೆ ಸ್ಟೇಟಸ್ ಹೇಳುತ್ತೆ ಕೌನ್ಸಿಲ್ ಆಫ್ ಮಿನಿಸ್ಟರ್ದು ಏನು ಹೇಳುತ್ತೆ ಅಂದರೆ ಆರ್ಟಿಕಲ್ ಸೆವೆಂಟಿ ಫೋರ್ ಸ್ಟೇಟಸ್ ಹೇಳುತ್ತೆ ಏನು ಸ್ಟೇಟಸ್ ಇದೆ ಅಂತ ಅದೇ ಥರನಾಗಿ ಆರ್ಟಿಕಲ್ ಸವೆಂಟಿ ಫೈವ್ ಏನು ಮಾಡುತ್ತೆಂದರೆ ಅವ್ರ ಕ್ವಾಲಿಫಿಕೇಷನು ಓತು ಆಮೇಲೆ ಟೆನ್ಯೂರು ಆಮೇಲೆ ರೆಸ್ಪಾನ್ಸಿಬಿಲಿಟೀಸು ಆಮೇಲೆ ಸ್ಯಾಲ್ರಿ ಆ್ಯಂಡ್ ಅಲಾವೆನ್ಸಸ್ ಬಗ್ಗೆ ಹೇಳುತ್ತೆ ಸೊ ಆ ಪ್ರಕಾರ ನೋಡೋದಾದರೆ ಈಗ ನೋಡ್ರಿ ಆರ್ಟಿಕಲ್ ಸವೆಂಟಿ ಫೋರ್ ಏನಾಗುತ್ತೆ ಅಂದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಟು ಏಡ್ ಆ್ಯಂಡ್ ಅಡ್ವೈಸ್ ದ ಪ್ರೆಸಿಡೆಂಟ್ ಸೊ ಇಲ್ಲಿ ಆರ್ಟಿಕಲ್ ಸೆವೆಂಟಿ ಫೋರಲ್ಲಿ ಏನು ಮಾಡ್ತಾರೆ ಅಂದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇರ್ತಾರಲ್ಲ ಅವ್ರನ್ನ ಫಸ್ಟ್ ಅಪಾಯಿಂಟ್ ಮಾಡ್ತಾರೆ ಯಾರನ್ನ ಅಪಾಯಿಂಟ್ ಮಾಡ್ತಾರಪ್ಪ ಅಂದರೆ ಫಸ್ಟ್ ಪ್ರೈಮ್ ಮಿನಿಸ್ಟ್ರನ್ನ ಅಪಾಯಿಂಟ್ ಮಾಡ್ತಾರೆ ಆಮೇಲೆ ಯಾರನ್ನ ಅಪಾಯಿಂಟ್ ಮಾಡ್ತಾರೆ ಅಂದರೆ ಕೌನ್ಸಿಲ್ ಆಫ್ ಮಿನಿಸ್ಟ್ರನ್ನ ಅಪಾಯಿಂಟ್ ಮಾಡ್ತಾರೆ ಯಾರು ಅಡ್ವೈಸ್ ಮೇಲೆ ಪ್ರೈಮ್ ಮಿನಿಸ್ಟ್ರ್ ಅಡ್ವೈಸ್ ಮೇಲೆ ಯಾರು ಅಪಾಯಿಂಟ್ ಮಾಡ್ತಾರೆ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ ಸೊ ನೋಡಿರಿ ಫಸ್ಟ್ ಸಿ ಒ ಎಮ್ ಏ ಟು ಆ್ಯಂಡ್ ಅಡ್ವೈಸ್ ಟು ಪ್ರೆಸಿಡೆಂಟ್ ಸೊ ಕೆಲವೊಂದಿಷ್ಟು ಕೇಸಸಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇದಾರಲ್ಲ ಅವ್ರೇನು ಏನು ಅಂದರೆ ಪ್ರೆಸಿಡೆಂಟಿಗೆ ಅಡ್ವೈಸ್ ಕೊಡಬೇಕಾಗುತ್ತೆ ಯಾವುದೋ ಒಂದು ಈಗ ಲಾ ತರ್ತಿದ್ದಾರೆ ಅದ್ರ ಬಗ್ಗೆ ಪ್ರೆಸಿಡೆಂಟಿಗೆ ಮಾಹಿತಿ ಇರಲ್ಲ ಅದ್ರ ಬಗ್ಗೆ ಏನು ಮಾಡಬೇಕಪ್ಪ ಅಂದರೆ ಇವರು ಅಡ್ವೈಸ್ ಕೊಡಬೇಕಾಗುತ್ತೆ ಈ ಥರ ಅಡ್ವೈಸ್ ಇದೆ ನೀವು ತೆಗೆದುಕೊಳ್ಳ್ರಿ ಅಂತ ನೆಕ್ಸ್ಟ್ ಸೆವೆಂಟಿ ಫೈವ್ ಏನು ಹೇಳುತ್ತೆ ನೋಡಿರಿ ಅದರ್ ಪ್ರೊವಿಷನ್ಸ್ ಟು ಮಿನಿಸ್ಟರ್ ಅದರ್ ಪ್ರೊವಿಷನ್ಸ್ ಟು ಮಿನಿಸ್ಟರ್ ಅಂದರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹೇಳ್ತಾರೆ ಸೊ ಕೆಲವೊಂದಿಷ್ಟು ಏನಪ್ಪ ಅಂದರೆ ಪ್ರೊವಿಷನ್ಸ್ ಮಾಡ್ತಾರೆ ಈ ಥರ ನೀವೇನಂದರೆ ಅಸೆಂಬ್ಲಿನ ಅಥವಾ ಸೆಷನ್ನ ನಡೆಸ್ರಿ ಈ ಥರ ನಿಮ್ಮದು ಡ್ಯೂಟೀಸ್ ಇರಲಿ ಅಂತ ಹೇಳ್ತಾರೆ ಹಾಗಾಗಿ ಅದರ್ ಪ್ರೊವಿಷನ್ಸ್ ರಿಲೇಟೆಡ್ ಟು ಮಿನಿಸ್ಟರ್ಸ್ ನೆಕ್ಸ್ಟ್ ಆರ್ಟಿಕಲ್ ಸೆವೆಂಟಿ ಸೆವೆನ್ ಏನು ಹೇಳ್ತಂದರೆ ಕಂಡಕ್ಟ್ ಆಫ್ ದ ಬಿಸ್ನೆಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಸೊ ನೋಡಿರಿ ಕಂಡಕ್ಟ್ ಆಫ್ ದ ಬಿಸ್ನೆಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ ಏನಪ್ಪ ಅಂದರೆ ಈಗ ನೋಡಿರಿ ಯಾವುದೇ ಪ್ರೆಸಿಡೆಂಟ್ ಇರಲಿ ಗೌರ್ನರ್ ಇರಲಿ ಅವರು ಜಾಯಿಂಟ್ ಸಿಟ್ಟಿಂಗ್ ಇದ್ದಾಗ ಮತ್ತು ಓಪನಿಂಗ್ ಏನು ಭಾಷಣ ಇರುತ್ತಲ್ಲ ಪ್ರತಿ ವರ್ಷ ಅವ್ರು ಏನಂತ ಮೆನ್ಷನ್ ಮಾಡ್ತಾರೆ ಅಂದರೆ ಮೈ ಗೌರ್ಮೆಂಟ್ ಅಂತ ಮೆನ್ಷನ್ ಮಾಡ್ತಾರೆ ಸೊ ಯಾವಾಗಲೂ ನೋಡಿರಿ ಯಾವುದೇ ಪ್ರೆಸಿಡೆಂಟ್ ಇರಲಿ ಗೌರ್ನರ್ ಇರಲಿ ಅಡ್ರೆಸ್ ಮಾಡ್ಬೇಕಾರೆ ಏನಂತ ಮೆನ್ಷನ್ ಮಾಡ್ತಾರೆ ಅಂದರೆ ಮೈ ಗೌರ್ಮೆಂಟ್ ಅಂತ ಅಡ್ರೆಸ್ ಮಾಡ್ತಾರೆ ಈ ಮೈ ಗೌರ್ಮೆಂಟ್ ಅಂತಂದ್ರೆ ಅಂದರೆ ನನ್ನ ಸರ್ಕಾರ ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ನೀವು ಕೌನ್ಸಿಲಲ್ಲಿ ಯಾವ ಥರ ಬಿಸ್ನೆಸ್ನ ಕಂಡಕ್ಟ್ ಮಾಡಬೇಕು ಅನ್ನೋದನ್ನು ಯಾವ ಆರ್ಟಿಕಲ್ ಹೇಳ್ತಾರೆ ಅಂದರೆ ಆರ್ಟಿಕಲ್ ಸವೆಂಟಿ ಸೆವೆನಲ್ಲಿ ಹೇಳ್ತಾರೆ ಯಾಕಪ್ಪ ಅಂದರೆ ಈಗ ನೋಡ್ರಿ ಅವರು ಕರೆಕ್ಟಾಗಿ ಬಿಸ್ನೆಸ್ ಮಾಡಲಿಲ್ಲ ಅಂದರೂ ಕೂಡ ಈಗ ಸರ್ಕಾರ ಯಾರ್ದಾಗಿರುತ್ತೆ ಗೌರ್ನರ್ದ್ ಅಥವಾ ಆಗಿರುತ್ತೆ ಯಾಕಂದರೆ ಗೌರ್ನರ್ ಅಥವಾ ಪ್ರೆಸಿಡೆಂಟ್ ಏನಪ್ಪ ಅಂದರೆ ನಾಮಿನಲ್ ಹೆಡ್ ಸೊ ನೋಡಿರಿ ಗೌರ್ನರ್ ಮತ್ತು ಪ್ರೆಸಿಡೆಂಟ್ ಏನಂದರೆ ನಾಮಿನಲ್ ಹೆಡ್ ರಿಯಲ್ ಹೆಡ್ ಯಾರು ರಿಯಲ್ ಹೆಡ್ ಬಂದ್ಬಿಟ್ಟು ಪ್ರೈಮ್ ಮಿನಿಸ್ಟ್ರ್ ಮತ್ತು ಚೀಫ್ ಮಿನಿಸ್ಟ್ರ್ ಬಟ್ ಗೌರ್ನರ್ ಮತ್ತು ಪ್ರೆಸಿಡೆಂಟ್ ಏನಪ್ಪ ಅಂದರೆ ನಾಮಿನೆಡ್ ಹೆಡ್ ಹಾಗಾಗಿ ನಾವೇನು ಅವ್ರೇನಂತ ಹೇಳ್ತಾರೆ ಅಂದರೆ ಮೈ ಗೌರ್ಮೆಂಟ್ ಅಂತ ಹೇಳ್ತಾರೆ ನೆಕ್ಸ್ಟ್ ನೋಡಿರಿ ಈ ಆರ್ಟಿಕಲ್ ಸೆವೆಂಟಿ ಫೋರಲ್ಲಿ ಏನು ಏಡ್ ಆ್ಯಂಡ್ ಅಡ್ವೈಸ್ ಇದೆಯಲ್ಲ ಇದು ಒಂದು ಸರಿ ಕೊಟ್ಟ ಮೇಲೆ ಪ್ರೆಸಿಡೆಂಟ್ ಅವ್ರು ಏನು ಮಾಡ್ಬೋದು ಅಂದರೆ ರೀಕನ್ಸಿಡ್ರೇಷನಿಗೆ ಕಳಿಸ್ಬೋದು ಯಾರಿಗೆ ಕೌನ್ಸಿಲ್ ಆಫ್ ಮಿನಿಸ್ಟ್ರಿಗೆ ಬಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇನ್ನೊಂದ್ಸರಿ ಏನಪ್ಪ ಅಂದರೆ ಆ ಏಡ್ ಆ್ಯಂಡ್ ಅಡ್ವೈಸನ್ನು ಪ್ರೆಸಿಡೆಂಟಿಗೆ ಕಳಿಸಿದ್ರೆ ಅವ್ರ ಏನು ಮಾಡಬೇಕಪ್ಪ ಅಂದರೆ ಒಪ್ಪಲೇಬೇಕು ಸೊ ನೋಡ್ರಿ ಫಸ್ಟ್ ಟೈಮ್ ಕಳಿಸಿದಾಗ ಅವರು ರೀಕನ್ಸಿಡರ್ ಅಂತ ಕಳಿಸ್ಬೋದು ಸೆಕೆಂಡ್ ಟೈಮ್ ಕಳಿಸ್ದಾಗ ಅವ್ರು ಏನು ಮಾಡಬೇಕಪ್ಪ ಅಂದರೆ ಅದನ್ನು ಒಪ್ಪಲೇಬೇಕು ಹಾಗಾಗಿ ಆರ್ಟಿಕಲ್ ಸೆವೆಂಟಿ ಫೋರಲ್ಲಿ ಹೇಳ್ತಾರೆ ನೆಕ್ಸ್ಟ್ ನೋಡಿರಿ ಡ್ಯೂಟೀಸ್ ಆಫ್ ಪ್ರೈಮ್ ಮಿನಿಸ್ಟರ್ ಸೊ ಆರ್ಟಿಕಲ್ ಸವೆಂಟಿ ಏಟ್ ಏನು ಹೇಳುತ್ತೆ ಪ್ರೈಮ್ ಮಿನಿಸ್ಟ್ರು ಏನು ಮಾಡ್ಬೇಕಂದ್ರೆ ಅವ್ರಕ್ ಡಿಸಿಷನ್ ಏನು ತೊಗೊಂಡ್ರು ಕ್ಯಾಬಿನೆಟ್ ಡಿಸಿಷನ್ ಏನು ತೊಗೊಂಡ್ರು ಪಾಲಿಸೀಸ್ ಏನು ತೊಗೊಂಡ್ರು ಆಮೇಲೆ ಯಾವ ಕ್ಯಾಬಿನೆಟ್ ಯಾವ ಯಾವ ಕ್ಯಾಬಿನೆಟ್ ಮಿನಿಸ್ಟ್ರು ಯಾವ ಥರ ವರ್ಕ್ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಯಾರಿಗೆ ಹೇಳಬೇಕಪ್ಪ ಅಂದರೆ ಪ್ರೆಸಿಡೆಂಟಿಗೆ ಹೇಳಬೇಕು ಹಾಗಾಗಿ ಆರ್ಟಿಕಲ್ ಸೆವೆಂಟಿ ಏಯ್ಟಲ್ಲಿ ಏನು ಹೇಳ್ತಂದರೆ ಡ್ಯೂಟೀಸ್ ಆಫ್ ಪ್ರೈಮ್ ಮಿನಿಸ್ಟ್ರ್ ಅಂದರೆ ಅವ್ರ ಡ್ಯೂಟಿ ಏನಪ್ಪ ಅಂದರೆ ಪ್ರೆಸಿಡೆಂಟಿಗೆಲ್ಲ ಹೇಳೋದು ನಮ್ಮ ಸರ್ಕಾರದಲ್ಲಿ ನಾವು ಏನೇನು ಯೋಜನೆಗಳು ಮಾಡಿದ್ವಿ ಯಾವ ಕ್ಯಾಬಿನೆಟ್ ಮಿನಿಸ್ಟ್ರು ಮತ್ತು ಏನು ಥರ ಕೆಲಸ ಮಾಡ್ತಿದ್ರೆ ಇದರದೆಲ್ಲ ತಿಳಿಸುವಂಥ ರೆಸ್ಪಾನ್ಸಿಬಿಲಿಟಿ ಯಾರಿಗಿರುತ್ತೆ ಪ್ರೈಮ್ ಮಿನಿಸ್ಟ್ರಿಗೆ ಇರುತ್ತೆ ಯಾರಿಗೆ ತಿಳಿಸ್ತಾರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ತಿಳಿಸ್ತಾರೆ ನೆಕ್ಸ್ಟ್ ನೋಡಿರಿ ಆರ್ಟಿಕಲ್ ಏಯ್ಟಿ ಏಯ್ಟಿ ಆರ್ಟಿಕಲ್ ಏಯ್ಟಿ ಏಟ್ ಏನು ಹೇಳ್ತಂದ್ರೆ ರೈಟ್ ಆಫ್ ಮಿನಿಸ್ಟರ್ ಆ್ಯಸ್ ರೆಸ್ಪೆಕ್ಟೆಡ್ ರೆಸ್ಪೆಕ್ಟ್ ಟು ದ ಹೌಸಸ್ ಸೊ ಆರ್ಟಿಕಲ್ ಏಯ್ಟಿ ಏಯ್ಟಲ್ಲಿ ಏನು ಹೇಳುತ್ತಂದರೆ ಹೌಸ್ ಆಫ್ ಮಿನಿಸ್ಟರ್ ಏನು ಮಾಡ್ಬೋದಪ್ಪ ಅಂದರೆ ಯಾವುದಾದ್ರೂ ಸೆಷನ್ ಇರುತ್ತಲ್ಲ ಈಗ ನೋಡಿರಿ ಕರ್ನಾಟಕದಲ್ಲಿ ಎರಡಿದೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಅವ್ರು ಏನು ಮಾಡ್ಬೋದು ಅಂದರೆ ಒಬ್ರು ಮಿನಿಸ್ಟ್ರ್ ಆದ್ರಂದರೆ ಅವರು ವಿಧಾನಸಭೆಯಲ್ಲೂ ಪ್ರೊಸೀಡಿಂಗ್ಸಲ್ಲೂ ಹೋಗ್ಬೋದು ವಿಧಾನ ಪರಿಷತ್ತಲ್ಲೂ ಕೂಡ ಹೋಗ್ಬೋದು ಜೊತೆಗೆ ಯಾವುದೇ ಪಾರ್ಲಿಮೆಂಟ್ರಿ ಕಮಿಟಿ ಇರಲಿ ಸ್ಟ್ಯಾಂಡಿಂಗ್ ಕಮಿಟಿ ಇರಲಿ ಅಥವಾ ಇನ್ನೊಂದು ಕಮಿಟಿ ಇರಲಿ ಅದರೊಳಗೆ ಏನು ಮಾಡ್ಬೋದು ಅಂದರೆ ಭಾಗವಹಿಸ್ಬೋದು ಫಾರ್ ಎಕ್ಸಾಂಪಲ್ ನೋಡಿರಿ ಲಕ್ಷ್ಮಣ್ ಸವದಿಯವ್ರನ್ನ ನಾವು ಏನು ಮಾಡಿದ್ವಿ ಅಂದರೆ ಎಮ್ ಎಲ್ ಸಿ ಅಂತ ಸೆಲೆಕ್ಟ್ ಮಾಡಿದ್ವಿ ಅವರು ವಿಧಾನಸಭೆಯಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ರು ವಿಧಾನ ಪರಿಷತ್ತಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ರು ಯಾಕಂದರೆ ಅವರು ಕ್ಯಾಬಿನೆಟ್ ಮಿನಿಸ್ಟ್ರಿದ್ರು ಹಾಗಾಗಿ ಎರಡು ಕಡೆನೂ ಪಾರ್ಟಿಸಿಪೇಟ್ ಮಾಡ್ಬೋದು ಇನ್ ಕೇಸ್ ಏನಾದರೂ ಏನಪ್ಪಾ ಅಂದರೆ ಯಾವುದಾದ್ರೂ ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿ ಒಳಗೆ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಅಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು ಅವ್ರಿಗೆ ಯಾವುದೇ ಥರನಾದಂಥ ಅಬ್ಜೆಕ್ಷನ್ ಇಲ್ಲ ಬಟ್ ಏನಂದರೆ ಅವರಿಗೆ ವೋಟ್ ಮಾಡುವಂಥ ಹಕ್ಕಿರೋಲ್ಲ ಸೊ ನೋಡಿರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಅವರಿಗೆ ವೋಟ್ ಮಾಡುವಂಥ ಹಕ್ಕಿರಲ್ಲ ಇದೇನಪ್ಪ ಅಂದರೆ ಆರ್ಟಿಕಲ್ ಏಯ್ಟಿ ಏಟ್ ಹೇಳುತ್ತೆ ಆಮೇಲೆ ರೆಸ್ಪಾನ್ಸಿಬಿಲಿಟಿ ಆಫ್ ಮಿನಿಸ್ಟರ್ ಸೊ ಈ ರೆಸ್ಪಾನ್ಸಿಬಿಲಿಟಿ ಆಫ್ ಮಿನಿಸ್ಟ್ರೊಳಗೆ ಎರಡು ರೆಸ್ಪಾನ್ಸಿಬಿಲಿಟಿ ಇದೆ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಮತ್ತು ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಕಲೆಶ್ಟ್ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಎಲ್ಲರೂ ಕೂಡಿ ಏನು ಡಿಸಿಷನ್ ತೊಗೊಂಡ್ರಲ್ಲ ಅದಕ್ಕೆ ಏನಂತ ಕರಿತೀವಿ ಅಂದರೆ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಅಂತ ಕರಿತೀವಿ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಪ್ರತಿಯೊಬ್ಬ ಕ್ಯಾಬಿನೆಟ್ ಮಿನಿಸ್ಟ್ರಿಗಿರುವಂಥ ರೆಸ್ಪಾನ್ಸಿಬಿಲಿಟಿನ ನಾವೇನಂತ ಕರಿತೀವಿ ಅಂದರೆ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಅಂತ ಕರಿತೀವಿ ಸೊ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಅವರಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಮೇಲೆ ಲೋಕಸಭಾ ರಾಜ್ಯಸಭಾ ಈ ಎಲ್ಲರಿಗೂ ಏನಪ್ಪ ಅಂದರೆ ರೆಸ್ಪಾನ್ಸಿಬಲ್ ಇರ್ತಾರೆ ಈಗ ಫಾರ್ ಎಕ್ಸಾಂಪಲ್ ಸೆಷನ್ ನಡೀತಿದೆ ಅನ್ಕೊರಿ ಒಂದು ಕ್ವಶನ್ನ ರೈಸ್ ಮಾಡಿದ್ರು ಅದಕ್ಕೆ ಅವರು ರೆಸ್ಪಾನ್ಸ್ ಕೊಡಲೇಬೇಕಾಗುತ್ತೆ ಹಾಗಾಗಿ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಮತ್ತು ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಅಂತ ಎರಡಿದೆ ಹಾಗಾದರೆ ಇದೇನಾಯ್ತಪ್ಪ ಅಂದರೆ ಯೂನಿಯನ್ ಗೌರ್ಮೆಂಟ್ದಾಯಿತು ಈಗ ನೀವು ಸ್ಟೇಟ್ ಗೌರ್ಮೆಂಟಿಗೆ ಯಾವ ಆರ್ಟಿಕಲ್ ಸಂಬಂಧ ಆಗುತ್ತೆ ಅಂದರೆ ಆರ್ಟಿಕಲ್ ಒನ್ ಸಿಕ್ಸ್ಟಿ ಫೋರ್ ಮತ್ತು ಒನ್ ಸಿಕ್ಸ್ಟಿ ಫೈಯಲ್ಲಿ ಇವೇನಪ್ಪ ಅಂದರೆ ಈ ಪ್ರೊವಿಷನ್ಸ್ ಇದೆ ಒನ್ ಸಿಕ್ಸ್ಟಿ ಫೋರ್ ಏನು ಹೇಳುತ್ತೆ ಚೀಫ್ ಮಿನಿಸ್ಟರ್ ಇರಬೇಕು ಒನ್ ಸಿಕ್ಸ್ಟಿ ಫೈಲ್ ಏನು ಹೇಳುತ್ತಂದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಬಗ್ಗೆ ಹೇಳ್ತಾರೆ ಸೊ ನೋಡಿರಿ ಸೆಂಟ್ರಲ್ ಗೌರ್ಮೆಂಟ್ ಬಂದಾಗ ನಿಮ್ಗೆ ಯಾವ ಆರ್ಟಿಕಲ್ ಇರುತ್ತೆ ಅಂದರೆ ಸೆವೆಂಟಿ ಫೋರ್ ಸೆವೆಂಟಿ ಫೈವ್ ಸೆವೆಂಟಿ ಸೆವೆನ್ ಸೆವೆಂಟಿ ಏಯ್ಟ್ ಮತ್ತು ಏಯ್ಟಿ ಏಯ್ಟ್ ಇದೆ ಅದೇ ಸ್ಟೇಟ್ ಗೌರ್ಮೆಂಟಿಗೆ ಬಂದಾಗ ನಿಮ್ಗೆ ಯಾವ ಆರ್ಟಿಕಲ್ ಇದೆ ಅಂದರೆ ಆರ್ಟಿಕಲ್ ಒನ್ ಸಿಕ್ಸ್ಟಿ ಫೋರ್ ಮತ್ತು ಒನ್ ಸಿಕ್ಸ್ಟಿ ಫೈವ್ ಇದೆ ಸೊ ನೋಡಿರಿ ನಾವು ಏನು ಡಿಸ್ಕಸ್ ಮಾಡಿದ್ವಿ ಅಂದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಯಾಕಂದರೆ ಈ ವೈಲೇಷನ್ ಆಗಿರೋದ್ರಿಂದ ನಿಮ್ಮ ಅಪ್ಕಮಿಂಗ್ ಎಕ್ಸಾಮಿನೇಷನಲ್ಲಿ ಎಕ್ಸಾಮಿನರ್ ಏನಂದರೆ ಈ ಥರದ ಕ್ವಶನ್ಸ್ನ ಕೇಳ್ಬೋದು ನೆಕ್ಸ್ಟ್ ಅದೇ ಥರನಾಗಿ ಇನ್ನೊಂದು ಟಾಪಿಕ್ ನೋಡೋದಾದರೆ ನಾವು ನಿನ್ನೆ ಏನಾಗಿದೆಪ್ಪ ಅಂದರೆ ಏರ್ ಕ್ವಾಲಿಟಿ ರಿಪೋರ್ಟ್ ಬಂದಿದೆ ಸೊ ಈ ಏರ್ ಕ್ವಾಲಿಟಿ ರಿಪೋರ್ಟಲ್ಲಿ ಏನು ಅಂದರೆ ಇಂಡಿಯಾದ ಅರವತ್ತ್ಮೂರು ಸಿಟೀಸ್ ಇದಾವಲ್ಲ ಔಟ್ ಆಫ್ ಹಂಡ್ರೆಡ್ ಇವೇನಂದರೆ ಮೋಸ್ಟ್ ಪೊಲ್ಯೂಟೆಡ್ ಸಿಟಿ ಅಂತ ಹೇಳಿದ್ದಾರೆ ಸೊ ನೋಡ್ರಿ ಮೋಸ್ಟ್ ಪೊಲ್ಯೂಟೆಡ್ ಅಂದರೆ ಭಾಳ ಪೊಲ್ಯೂಷನ್ ಜಾಸ್ತಿ ಆಗಿದೆ ಅಲ್ಲಿ ಉಸಿರಾಡೋಕ್ಕೆ ಭಾಳ ತೊಂದರೆ ಇದೆ ಹಾಗಾಗಿ ಎಷ್ಟು ಸಿಟೀಸ್ ಅಂದರೆ ಅರುವತ್ತ್ಮೂರು ಸಿಟೀಸ್ ನೂರರೊಳಗೆ ಎಷ್ಟು ಸಿಟೀಸ್ ಅಂದರೆ ಅರುವತ್ಮೂರು ಅದೇ ನೀವು ಐವತ್ತಕ್ಕೆ ತೊಗೊಳ್ಳೋದ್ರೆ ಇಂಡಿಯಾದ ಭಾರತದ ಅರವ ಮೂವತ್ತು ಸಿಟೀಸ್ ಏನಿದೆಪ್ಪ ಅಂದರೆ ಮೋಸ್ಟ್ ಪೊಲ್ಯೂಟೆಡ್ ಇದೆ ಸೊ ಹಾಗಾದರೆ ಈ ರಿಪೋರ್ಟ್ನ ಯಾರು ಪಬ್ಲಿಷ್ ಮಾಡ್ತಾರಂದರೆ ಐ ಕ್ಯೂ ಏರ್ ಅಣ್ಣ ಸಂಸ್ಥೆ ಪಬ್ಲಿಷ್ ಮಾಡುತ್ತೆ ಇದು ಯಾವುದಪ್ಪ ಅಂದರೆ ಸ್ವಿಸ್ ಫಾರ್ಮ್ ಅಂದರೆ ಇದೆಲ್ಲಿದೆ ಎಲ್ಲಿದೆ ಅಂದರೆ ಸ್ವಿಝರ್ಲ್ಯಾಂಡಲ್ಲಿದೆ ಸೊ ಇದರ ಹೆಡ್ಕ್ವಾರ್ಟರ್ ಇರೋದಂದರೆ ಸ್ವಿಜರ್ಲ್ಯಾಂಡ್ ಸ್ವಿಸ್ ಫಾರ್ಮ್ ಇದರ ಹೆಸರು ಏನಂದರೆ ಐ ಕ್ಯೂಫ್ ಏರ್ ಸೊ ನಿಮಗೆ ಎಕ್ಸಾಮಿನೇಷನಲ್ಲಿ ಕೇಳ್ಬೋದು ಈ ಏರ್ ಕ್ವಾಲಿಟಿ ಇಂಡೆಕ್ಷನ್ನ ಯಾರು ಪಬ್ಲಿಷ್ ಮಾಡ್ತಾರೆ ಅಂದರೆ ಐ ಕ್ಯೂ ಏರ್ ಅನ್ನೋ ಸಂಸ್ಥೆ ಪಬ್ಲಿಷ್ ಮಾಡುತ್ತೆ ಇದ್ರ ಪ್ರಕಾರ ಏನಪ್ಪ ಅಂದರೆ ನಮ್ಮ ದೇಶದ ಅತ್ಯಂತ ಪೊಲ್ಯೂಟೆಡ್ ಸಿಟಿ ಯಾವುದಂದ್ರೆ ರಾಜಸ್ಥಾನದ ಬ್ಯೂ ಡಿ ಇಲ್ಲಿ ಎವ್ರೇಜ್ ಪರ್ಟಿಕ್ಯುಲರ್ ರೇಟ್ ಮ್ಯಾಟ್ರ್ ಎಷ್ಟಿದೆ ಅಂದರೆ ಒನ್ ಜೀರೋ ಸಿಕ್ಸ್ ಪಾಯಿಂಟ್ ಟೂ ಇದೆ ಸೊ ನೋಡಿರಿ ನಿಮಗೆ ನಾನು ಈ ಸೆಷನಲ್ಲಿ ಏನು ಹೇಳ್ತೀನಿ ಅಂದರೆ ಪಟಿಕ್ಯುಲರ್ ರೇಟ್ ಮ್ಯಾಟ್ರ್ ಅಂದರೆ ಏನು ಅದರಲ್ಲಿ ಟೂ ಪಾಯಿಂಟ್ ಫೈವ್ ಟೆನ್ ಪಾಯಿಂಟ್ ಜೀರೋ ಎರಡು ಬರುತ್ತೆ ಅದ್ರ ಬಗ್ಗೆ ತಿಳ್ಕೊಳೋಣ ಅದರಿಂದ ಅದ್ರ ಮೇಲೆ ಯಾವ್ಯಾವ ಡಿಸೀಸ್ ಬರುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಇದನ್ನೆಲ್ಲ ತಿಳ್ಕೊಳೋಣ ನೆಕ್ಸ್ಟ್ ನೋಡಿರಿ ಅದೇ ಥರನಾಗೆ ಏನಂದರೆ ನಿಮಗೆ ಇನ್ನೊಂದು ಕ್ವಶನ್ ಕೇಳ್ಬೋದು ವಿಚ್ ಈಸ್ ದ ಮೋಸ್ಟ್ ಪೊಲ್ಯೂಟೆಡ್ ಕ್ಯಾಪಿಟಲ್ ಇನ್ ದ ವರ್ಲ್ಡ್ ಅಂತ ಅಂದರೆ ಯಾವ ರಾಜಧಾನಿ ಮೋಸ್ಟ್ ಪೊಲ್ಯೂಟೆಡ್ ಆಗಿದೆ ಅಂದರೆ ನಮ್ಮ ದೇಶದ ಡೆಲ್ಲಿ ಸೊ ಆನ್ಸರ್ ಏನಂದರೆ ಡೆಲ್ಲಿ ಯಾಕೆಂದರೆ ಕಳೆದ ನಾಲ್ಕು ವರ್ಷದಿಂದ ಏನಾಗ್ತಿದೆಯಪ್ಪ ಅಂದರೆ ಈ ಪೊಲ್ಯೂಷನ್ ಲೆವೆಲ್ ಇನ್ಕ್ರೀಸ್ ಆಗ್ತಾನೇ ಇದೆ ಡಿಕ್ರೀಸ್ ಆಗ್ತಾನೆ ಇಲ್ಲ ಸೊ ಇನ್ಕ್ರೀಸ್ ಆಗ್ತಿದೆ ಅಂದಮೇಲೆ ಅದು ಕಡಿಮೆ ಆಗಲೇಬೇಕಲ್ಲ ನಮ್ಮ ಗೌರ್ಮೆಂಟ್ ಏನು ಹೇಳಿತ್ತಂದರೆ ಮೂರು ವರ್ಷದ ಕೆಳಗೆ ನಾವು ಕಮ್ಮಿಂಗ್ ಇಯರ್ಸಲ್ಲಿ ಅಂದರೆ ಅಪ್ಕಮಿಂಗ್ ಇಯರ್ಸಲ್ಲಿ ಏನು ಮಾಡ್ತೀವಿ ಅಂದರೆ ಏರ್ ಕ್ವಾಲಿಟಿ ರಿಪೋ ಏರ್ ಕ್ವಾಲಿಟಿನೇ ಇಂಪ್ರೂವ್ ಮಾಡ್ತೀವಿ ಈಗೇನು ಇದೇನು ವರ್ಸ್ಟ್ ಕಂಡೀಷನ್ ಒಳಗಿದೆಯಲ್ಲ ಇದನ್ನು ಇಂಪ್ರೂವ್ ಮಾಡಿ ನಾವೇನಂದರೆ ಬ್ರೀದಿಂಗ್ ಲೆವೆಲಿಗೆ ತೊಗೊಂಡ್ಬರ್ತೀವಿ ಅಂತ ಹೇಳಿದರು ಬಟ್ ಏನಾಗ್ತಿದೆ ಅಂದರೆ ಇಯರ್ ಬೈ ಇಯರ್ ಅದೇನಾಗ್ತಿದೆ ಅಂದರೆ ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ ಹೊರತು ಕಮ್ಮಿ ಆಗ್ತಿಲ್ಲ ಫಾರ್ ಎಕ್ಸಾಂಪಲ್ ನೋಡಿರಿ ಎವ್ರೇಜ್ ಇಂಡಿಯಾ ಪೊಲ್ಯೂಷನ್ ಎಷ್ಟಿದೆ ಅಂದರೆ ನೈಂಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಮೈಕ್ರೋ ಮೈಕ್ರೋ ಆರ್ಗನ್ಸ್ ಪರ್ ಕ್ಯೂಬಿಕ್ ಮೀಟರ್ ಸೊ ನೋಡಿರಿ ಯವರೇಜ್ ಇಂಡಿಯನ್ ಸಿಟಿ ಪೊಲ್ಯೂಷನ್ ಎಷ್ಟಿದೆ ಅಪ್ಪ ಅಂದರೆ ನೈಂಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಮೈಕ್ರೋ ಆರ್ಗನ್ಸ್ ಪರ್ ಕ್ಯೂಬಿಕ್ ಮೀಟರ್ ಈ ಪರ್ ಕ್ಯೂಬಿಕ್ ಮೀಟರ್ ಅಂದರೆ ಏನಂದರೆ ಈ ಥರ ನಿಮಗೆ ತ್ರೀ ಡಿ ಡಯಾಗ್ರಾಮಲ್ಲಿ ಇರುತ್ತಲ್ಲ ಒಂದು ಬಾಕ್ಸ್ ಇಲ್ಲಿ ನೀವು ಮೆಜರ್ ಮಾಡಿದಾಗ ಪ್ರತಿ ಕ್ಯೂಬಿಕ್ ಮೀಟ್ರಿಗೆ ಎಷ್ಟು ಪೊಲ್ಯೂಷನ್ ಸಿಗತ್ತಪ್ಪ ಅಂದರೆ ನೈಂಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಮೈಕ್ರೋ ಆರ್ಗನ್ಸ್ ಪರ್ ಕ್ಯೂಬಿಕ್ ಮೀಟರ್ ಸಿಗುತ್ತೆ ನಿಮಗೆ ಸೊ ಈಗ ನೋಡ್ರಿ ಈ ಏನಿದು ಸೈನ್ ಇದೆಯಲ್ಲ ಅಥವಾ ಇದೇನು ಮೆಥಡ್ ಇದೆಯಲ್ಲ ಇದನ್ನು ನೆನ್ಪಿಟ್ಕೋರಿ ಮೈಕ್ರೋ ಆರ್ಗನ್ಸ್ ಪರ್ ಕ್ಯೂಬಿಕ್ ಮೀಟರ್ ಇದನ್ನು ನಿಮ್ಗೆ ಕೇಳ್ಬೋದು ನಿಮಗೆಲ್ಲ ಕಡೆ ನೈಂಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಕೇಳಿ ಮೈಕ್ರೋ ಆರ್ಗನ್ಸ್ ಆಗುತ್ತಾ ಮೈಕ್ರೋ ಮೀಟರ್ ಆಗುತ್ತಾ ಈ ಥರದ್ದು ಕೇಳ್ಬೋದು ಇದರಲ್ಲಿ ಮೇಜರ್ ಕಾನ್ಸ್ಟಿಟ್ಯೂಟ್ ಯಾವುದಪ್ಪ ಅಂದರೆ ಪಿ ಎಮ್ ಟೂ ಪಾಯಿಂಟ್ ಫೈವ್ ಸೊ ಇದರಲ್ಲಿ ಮೇಜರ್ ಕಾನ್ಸ್ಟಿಟ್ಯೂಂಟ್ ಅಂದರೆ ಮೇಜರ್ ಪೊಲ್ಯೂಟೆಂಟ್ ಯಾವುದಂದ್ರೆ ಪಿ ಎಮ್ ಟೂ ಪಾಯಿಂಟ್ ಫೈವ್ ಹಾಗಾದರೆ ಪಿ ಎಮ್ ಟೂ ಪಾಯಿಂಟ್ ಫೈವ್ ಅಂದರೆ ಏನಂತ ತಿಳ್ಕೊಳ್ಳೋಣ ಈಗ ನೋಡ್ರಿ ಇದೇನಪ್ಪ ಅಂದರೆ ಎವ್ರೇಜ್ ಆಯಿತು ಹಾಗಾದರೆ ಡೆಲ್ಲಿ ಕೇಸ್ ಏನಾಗಿದೆ ಅಂದರೆ ಡೆಲ್ಲಿ ನೋಡ್ರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನಿತ್ತಲ್ಲ ಅದಕ್ಕಿಂತ ಈ ಸರಿ ಪೊಲ್ಯೂಷನ್ ಎಷ್ಟು ಜಾಸ್ತಿ ಆಗಿದೆ ಅಂದರೆ ಫಿಫ್ಟೀನ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಸೊ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನು ಪೊಲ್ಯೂಷನ್ ಇತ್ತಲ್ಲ ಅದಕ್ಕಿಂತ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ ಅಪ್ಪ ಅಂದರೆ ಫಿಫ್ಟೀನ್ ಪರ್ಸೆಂಟೇಜ್ ಏನಾಗಿದೆ ಅಂದರೆ ಏರ್ ಪೊಲ್ಯೂಷನ್ ಜಾಸ್ತಿ ಆಗಿದೆ ಆಮೇಲೆ ನಮ್ಮ ಒಂದು ಯುನಿವರ್ಸಿಟಿ ಆಫ್ ಚಿಕಾಗೋ ಯುನಿವರ್ಸಿಟಿ ಆಫ್ ಚಿಕಾಗೋ ಒಂದು ರಿಪೋರ್ಟ್ ತೊಗೊಂಬಂದಿದ್ದಾರೆ ಯಾವುದಪ್ಪ ಅಂದರೆ ಏರ್ ಕ್ವಾಲಿಟಿ ಲೈಫ್ ಇಂಡೆಕ್ಸ್ ಅಂತೇಳಿ ಸೊ ಇದರಲ್ಲಿ ಏನು ಹೇಳ್ತಾರೆ ಅಂದ್ರೆ ಅವರು ಈಗ ನಾವೇನಾದರೂ ಈ ಏರ್ ಕ್ವಾಲಿಟಿ ರಿಪ್ ಇದೆಯಲ್ಲ ಇದನ್ನು ಕಮ್ಮಿ ಮಾಡಿ ಡಬ್ಲ್ಯೂ ಎಚ್ ಓ ಸ್ಟ್ಯಾಂಡರ್ಡ್ಸ್ ಇದೆಯಲ್ಲ ಅದಕ್ಕೆ ಅಪಾಯಿಂಟ್ ಅಡಾಪ್ಟ್ ಮಾಡಿಕೊಂಡ್ರೆ ನಮ್ಮ ಎವ್ರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂದರೆ ಒಂದು ಡೆಕೆಟ್ ಜಾಸ್ತಿ ಆಗ್ಬೋದು ಒಂದು ಡೆಕೆಡ್ ಅಂದರೆ ಒಂದು ದಶಕ ಈಗ ನಾವೇನಪ್ಪ ಅಂದರೆ ಸಾಮಾನ್ಯವಾಗಿ ಎಂಬತ್ತು ವರ್ಷ ಬದುಕ್ತಿದ್ದೀವಿ ಅಂದರೆ ತೊಂಬತ್ತು ವರ್ಷ ಬದುಕ್ಬೋದು ಸೊ ಈ ರಿಪೋರ್ಟ್ ಯಾರು ಹೇಳಿದ್ದಾರೆ ಅಂದರೆ ಯೂನಿವರ್ಸಿಟಿ ಆಫ್ ಚಿಕಾಗೆ ಅವರು ಒಂದು ಇಂಡೆಕ್ಸ್ನ ರಿಲೀಸ್ ಮಾಡಿದ್ದಾರೆ ಏನಂದರೆ ಏರ್ ಕ್ವಾಲಿಟಿ ಲೈಫ್ ಇಂಡೆಕ್ಸ್ ಇದ್ರ ಪ್ರಕಾರ ಏನಂದರೆ ಈಗಿರೋ ಪೊಲ್ಯೂಷನ್ನ ನಾವು ಇನ್ನೂ ಕಮ್ಮಿ ಮಾಡಿಕೊಂಡು ಡಬ್ಲ್ಯೂ ಎಚ್ ಓ ಸ್ಟ್ಯಾಂಡರ್ಡ್ಸ್ ತೊಗೊಂಬಂದರೆ ನಮ್ಮ ಜೀವನದ ಎಕ್ಸ್ಪೆಕ್ಟೇಷನ್ ಏನಿದೆ ಅಲ್ಲ ಅದು ಒಂದು ದಶಕದ ಒಂದು ದಶಕ ಮುಂದೆ ಹೋಗ್ಬೋದು ಈಗೇನಾಗ್ತಿದೆ ನಮ್ಮದು ಕಮ್ಮಿ ಆಗ್ತಾ ಬರ್ತಿದೆ ಬಟ್ ಏನಪ್ಪ ಅಂದರೆ ನಮ್ಮದು ಒಂದು ದಶಕ ಮುಂದೆ ಹೋಗ್ಬೋದು ಅಂತ ಹೇಳಿದ್ದಾರೆ ಅದೇ ಥರನಾಗಿ ಇಂಡಿಯಾದ ಕ್ಲೀನೆಸ್ಟ್ ಸಿಟಿ ಯಾವುದಪ್ಪ ಅಂದರೆ ಅರಿಯಲ್ಲೂರು ಇದೆಲ್ಲಿ ಬರುತ್ತೆ ಅಂದರೆ ತಮಿಳ್ನಾಡಲ್ಲಿ ಬರುತ್ತೆ ಇಲ್ಲಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನೋಡಿರಿ ಏನಂದರೆ ಇಲ್ಲಿ ಕೂಡ ಏನಂದರೆ ಡಬ್ಲ್ಯೂ ಎಚ್ ಓ ಸ್ಟ್ಯಾಂಡರ್ಡ್ಗಿಂತ ತ್ರೀ ಟೈಮ್ಸ್ ಜಾಸ್ತಿ ಇದೆ ಇಲ್ಲಿ ಕೂಡ ಏನಂದರೆ ಪರ್ಟಿಕ್ಯುಲರ್ ಮ್ಯಾಟ್ರ್ ಇದೆಯಲ್ಲ ಪೊಲ್ಯೂಟೆಂಟ್ ಮ್ಯಾಟ್ರ್ ಎಷ್ಟು ಜಾಸ್ತಿ ಇದೆ ಅಂದರೆ ಡಬ್ಲ್ಯೂ ಎಚ್ ಓ ಸ್ಟ್ಯಾಂಡರ್ಡ್ಗಿಂತ ತ್ರೀ ಟೈಮ್ಸ್ ಜಾಸ್ತಿ ಇದೆ ಸೊ ನಮ್ಮ ಕ್ಲೀನೆಸ್ಟ್ ಸಿಟಿಯಲ್ಲೇ ನಮಗೇನಂದರೆ ಡಬ್ಲ್ಯೂ ಎಚ್ ಓ ಸ್ಟ್ಯಾಂಡರ್ಡ್ ಸಿಕ್ತಿಲ್ಲ ಹಾಗಂದರೆ ಮೋಸ್ಟ್ ಪೊಲ್ಯೂಟೆಡ್ ಸಿಟಿಯಲ್ಲಿ ನಮಗೆ ಸಿಗುತ್ತಾ ಸಿಗಲ್ಲ ಹಾಗಾಗಿ ಆಮೇಲೆ ನಮ್ಮ ಈ ಏರ್ ಪೊಲ್ಯೂಷನಿಗೆ ಕಾರಣಗಳೇನಂದರೆ ಫಸ್ಟ್ ಏನಪ್ಪ ಅಂದರೆ ವೆಯಕುಲ್ ಆರ್ ಎಮಿಷನ್ ಸೊ ವೆಹಿಕಲಿಂದ ಬರೋದು ನೆಕ್ಸ್ಟ್ ಏನಂದರೆ ಕೋಲ್ ಪವರ್ಡ್ ಪವರ್ ಪ್ಲ್ಯಾಂಟ್ ಕೋಲ್ ಪವರ್ಡ್ ಪವರ್ ಪ್ಲ್ಯಾಂಟ್ ಅಂದರೆ ನೋಡಿರಿ ರಾಯಚೂರಲ್ಲಿ ಏನಪ್ಪ ಅಂದರೆ ನಾವು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಿ ಯಾವ ಥರ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಿ ಅಂದರೆ ನಮ್ಮಲ್ಲಿರುವ ಕಲ್ಲಿದ್ದಲನ್ನು ಏನು ಮಾಡ್ತೀವಿ ಅಂದರೆ ನಾವು ಬರ್ನ್ ಮಾಡಿ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಿ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಇಂಗ್ಲೀಷಲ್ಲಿ ಕೋಲ್ ಪವರ್ಡ್ ಪವರ್ ಪ್ಲ್ಯಾಂಟ್ ಅಂದರೆ ವೀಕ್ ಕಲ್ಲಿದ್ದನನ್ನು ಕಲ್ಲಿದ್ದಲನ್ನು ಬಳಸಿ ನಾವೇನು ಮಾಡೋದಂದರೆ ವಿದ್ಯುತ್ತನ್ನು ತಯಾರು ಮಾಡೋದಕ್ಕೆ ನಾವೇನಂತೀವಿ ಅಂದರೆ ಕೋಲ್ ಪವರ್ಡ್ ಪವರ್ ಪ್ಲ್ಯಾಂಟ್ಸ್ ಅಂತ ಕರಿತೀವಿ ನೆಕ್ಸ್ಟ್ ನೋಡಿರಿ ಇಂಡಸ್ಟ್ರಿಯಲ್ ಪೊಲ್ಯೂಟೆಂಟ್ ಇಂಡಸ್ಟ್ರಿಯಲ್ ಪೊಲ್ಯೂಷನ್ ನೆಕ್ಸ್ಟ್ ಏನಂದರೆ ಇಂಡಸ್ಟ್ರಿಯಿಂದ ಬರುವಂಥ ಪೊಲ್ಯೂಷನ್ ಕೂಡ ಏನಾಗುತ್ತೆ ಏರ್ ಕ್ವಾಲಿಟಿ ಇಂಡಕ್ಷನ್ನ ಜಾಸ್ತಿ ಮಾಡುತ್ತೆ ಇದಕ್ಕೆ ನೆಕ್ಸ್ಟ್ ಇನ್ನೊಂದು ಏನಪ್ಪ ರೀಸನ್ ಅಂದರೆ ನಾವು ಬಯೋಗ್ಯಾಸನ್ನು ಯೂಸ್ ಮಾಡ್ತೀವಿ ಡೊಮೆಸ್ಟಿಕ್ ಮತ್ತು ಇಂಡಸ್ಟ್ರಿಯಲ್ ಪರ್ಪಸ್ ಸೊ ಈ ಬಯೋಗ್ಯಾಸ್ ಕಂಪೋಸಿಸರ್ ಇದೆಯಲ್ಲ ಇದರಿಂದ ಕೂಡ ಏನಾಗ್ತಿದೆ ಅಂದರೆ ಏರ್ ಏರ್ ಕ್ವಾಲಿಟಿ ಹಾಳಾಗ್ತಿದೆ ಯಾವುದರಿಂದ ಬಯೋಗ್ಯಾಸ್ ಎಮಿಟರಿಂದ ಸೊ ಅದನ್ನು ನೀವು ಡೊಮೆಸ್ಟಿಕ್ ಪರ್ಪಸ್ಗೆ ಆದರೂ ಯೂಸ್ ಮಾಡಿರಿ ಅಥವಾ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಯೂಸ್ ಮಾಡಿರಿ ಎರಡು ಕಡೆಯಿಂದ ನಿಮ್ಗೆ ಏನಾಗ್ತಿದೆ ಅಂದರೆ ಅದು ಪೊಲ್ಯೂಟ್ ಮಾಡ್ತಿದೆ ಸೊ ಹಾಗಾದರೆ ಇನ್ನೊಂದು ಏನಪ್ಪ ಅಂದರೆ ಈಗ ನೋಡಿರಿ ಡೆಲ್ಲಿಲಿ ಏರ್ ಪೊಲ್ಯೂಷನ್ ಜಾಸ್ತಿ ಇದೆ ಅಂತಂದೆ ಸೊ ಎಲ್ಲರಿಗೂ ಡೌಟ್ ಇರ್ಬೋದು ಏನಂದರೆ ಪ್ರತಿ ವರ್ಷ ಏನಾಗುತ್ತಪ್ಪ ಅಂದರೆ ಮ ನಿಮಗೆ ಮಾನ್ಸೂನ್ ಸೀಸನ್ ಮುಗಿದ್ಮೇಲೆ ಪಂಜಾಬಲ್ಲಿ ಏನು ಮಾಡ್ತಾರೆ ಅಂದರೆ ಪಂಜಾಬ್ ಇರ್ಬೋದು ಹರಿಯಾಣ ಇರ್ಬೋದು ವೆಸ್ಟರ್ನ್ ಉತ್ತರ ಪ್ರದೇಶ ಇರ್ಬೋದು ಅಲ್ಲೇನು ಮಾಡ್ತಾರೆ ಅಂದರೆ ಪ್ಯಾಡಿ ಹಾರ್ವೆಸ್ಟ್ ಮಾಡ್ತಾರೆ ಅಂದರೆ ಅಕ್ಕಿ ಬೆಳೆದ ಮೇಲೆ ಅದನ್ನು ಹಾರ್ವೆಸ್ಟ್ ಮಾಡ್ತಾರೆ ಅದಕ್ಕೆ ಏನಂತ ಕರಿತೀವಿ ಪ್ಯಾಡಿ ಹಾರ್ವೆಸ್ಟಿಂಗ್ ಅಂತ ಕರಿತೀವಿ ಅವರು ನೆಕ್ಸ್ಟ್ ಸೋಯಿಂಗ್ ಪೀರಿಯಡ್ ಅಂದರೆ ಈಗ ಬೆಳೆ ತೆಗೆದು ನೆಕ್ಸ್ಟ್ ಬೀಜ ಬಿತ್ತಕ್ಕೆ ಎಷ್ಟು ದಿನ ಟೈಮ್ ಅಂದರೆ ನಲ್ವತ್ತೈದು ದಿನ ಟೈಮ್ ಇರುತ್ತೆ ಸೊ ನೋಡ್ರಿ ಫೋರ್ಟಿ ಫೈವ್ ಡೇಸ್ ಟೈಮ್ ಪೀರಿಯಡ್ ಇರುತ್ತೆ ಆವಾಗ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಅವರಿಗೆ ಕರೆಕ್ಟಾಗಿ ಏನು ಪ್ಯಾಡಿ ಇರುತ್ತಲ್ಲ ಅದನ್ನು ಕಂಪೋಸ್ ಮಾಡೋಕ್ಕಾಗಲ್ಲ ಅಂದರೆ ಆ ಬೆಳೆದಂಥ ಕಸನೆಲ್ಲ ಕಿತ್ತೋಗ್ಯಕ್ಕಾಗಲ್ಲ ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ಅದಕ್ಕೆ ಬೆಂಕಿ ಹಾಕ್ತಾರೆ ಬೆಂಕಿ ಹಾಕ್ತಾರೆ ಅಂದರೆ ಅದನ್ನು ಬರ್ನ್ ಮಾಡ್ತಾರೆ ಈ ಬರ್ನಿಂದ ಡೆಲ್ಲಿ ಪೊಲ್ಯೂಷನ್ ಎಷ್ಟು ಪರ್ಸೆಂಟ್ ಆಗ್ತಿದೆಯಪ್ಪ ಅಂದರೆ ಪ್ಯಾಡಿ ಬರ್ನಿಂಗಿಂದ ಫೋರ್ಟಿ ಫೈವ್ ಪರ್ಸೆಂಟ್ ಆಗ್ತಿದೆ ಸೊ ನೋಡ್ರಿ ಪ್ರತಿ ವರ್ಷ ಏನು ಪ್ಯಾಡಿ ಬರ್ನಿಂಗ್ ಆಗ್ತಿದೆ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶಲ್ಲಿ ಇದರಿಂದ ನಮ್ಮ ಕ್ಯಾಪಿಟಲ್ ಸಿಟಿಗೆ ಎಷ್ಟು ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ ಅಂದರೆ ನಲ್ವತ್ತೈದು ಪರ್ಸೆಂಟ್ ಜಾಸ್ತಿ ಆಗ್ತಿದೆ ಸೊ ಈಗ ನಲವತ್ತೈದು ಪರ್ಸೆಂಟ್ ಬರೀ ಪ್ಯಾಡಿ ಬರ್ನಿಂಗಿಂದನೇ ಬರುತ್ತೆ ಉಳಿದಂಥ ಐವತ್ತೈದು ಪರ್ಸೆಂಟ್ ಏನಂದರೆ ಡೆಲ್ಲಿಲಿರುವಂಥ ಡೊಮೆಸ್ಟಿಕ್ ಇಂಡಸ್ಟ್ರೀಸ್ ಇರ್ಬೋದು ವೆಹಿಕಲರ್ ಎಮಿಷನ್ಸ್ ಇರ್ಬೋದು ಅದೇ ತರನಾಗಿ ಏನಪ್ಪ ಅಂದರೆ ಬಯೋಗ್ಯಾಸ್ ಯೂಸ್ ಮಾಡೋದಿರ್ಬೋದು ಇದರಿಂದ ಬರುತ್ತೆ ಸೊ ನಾವೇನಾದರೂ ಈ ಏರ್ ಕ್ವಾಲಿಟಿನ ಇಂಪ್ರೂವ್ ಮಾಡಬೇಕಂದ್ರೆ ಈ ಪ್ಯಾಡಿ ಬರ್ನಿಂಗ್ನ ನಿಲ್ಲಿಸಬೇಕು ಹೇಗೆ ಈ ಪ್ಯಾಡಿ ಬರ್ನಿಂಗ್ನ ನಿಲ್ಲಿಸೋದು ಅದಕ್ಕಿರುವಂಥ ಪ್ರೊವಿಷನ್ಸ್ ಏನು ಅಂದರೆ ಯಾವ ಮೆಥಡ್ ಯೂಸ್ ಮಾಡಿದ್ರೆ ನಾವು ನಿಲ್ಲಿಸ್ಬೋದು ಯಾಕಂದರೆ ಪ್ಯಾಡಿ ಬರ್ನ್ ಯಾಕೆ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಬರೀ ನಲ್ವತ್ತೈದು ದಿನ ಟೈಮ್ ಮಾತ್ರ ಇರುತ್ತೆ ಸೊ ಈಗ ಅವ್ರು ಬೆಳೆ ತೆಗೆದು ನೆಕ್ಸ್ಟ್ ಬೀಜ ಬಿತ್ತಕ್ಕೆ ಅವ್ರಿಗೆ ಎಷ್ಟು ಡೇ ಟೈಮ್ ಇರುತ್ತೆ ಅಂದರೆ ಕೇವಲ ನಲವತ್ತೈದು ದಿನ ಟೈಮ್ ಇರುತ್ತೆ ಇದಕ್ಕೋಸ್ಕರ ಕೆಲವೊಂದು ಏನಪ್ಪ ಅಂದರೆ ಹ್ಯಾಪಿ ಸೀಡಿಂಗ್ ಮಷಿನ್ಸು ಆಮೇಲೆ ಪೂಸಾ ಕಂಪೋಸರ್ ಈ ಥರದ್ದು ಬಂದಿದೆ ಅದನ್ನೇನು ಮಾಡೋಣ ಅಂದರೆ ನಾವು ನೆಕ್ಸ್ಟ್ ನಾಳೆ ಕ್ಲಾಸಲ್ಲಿ ಏನು ಮಾಡೋಣ ಅಂದರೆ ಡಿಸ್ಕಸ್ ಮಾಡೋಣ ನಾವೇನು ಮಾಡೋಣ ಅಂದರೆ ಎಸ್ ಎ ಮಾಡೋಣ ಎಸ್ ಎದಲ್ಲಿ ಎಕ್ಸ್ಪ್ಲೇನ್ ಮಾಡೋಣ ಯಾಕೆ ಏರ್ ಪೊಲ್ಯೂಷನ್ ಆಗ್ತಿದೆ ಇದಕ್ಕಿರುವಂಥ ಸೊಲ್ಯೂಷನ್ ಏನು ವೇ ಫಾರ್ವರ್ಡ್ ಏನನ್ನೋದನ್ನು ಡಿಸ್ಕಸ್ ಮಾಡೋಣ ಹಾಗಾದರೆ ನಮಗೆ ಪಿ ಎಮ್ ಟೂ ಪಾಯಿಂಟ್ ಅಂದರೆ ಏನು ಸೊ ನೋಡಿರಿ ಪಿ ಎಮ್ ಟೂ ಪಾಯಿಂಟ್ ಫೈವ್ ಅಂದರೆ ಆಫ್ ಸಾಲಿಡ್ ಆ್ಯಂಡ್ ಲಿಕ್ವಿಡ್ ಪಾರ್ಟಿಕಲ್ಸ್ ಇನ್ ಲಿಕ್ವಿಡ್ ಡ್ರಾಪ್ಲೆಟ್ಸ್ ಇನ್ ಏರ್ ಸೊ ಪಿ ಎಮ್ ಟು ಪಾಯಿಂಟ್ ಫೈವ್ ಏನಿದೆ ಅಂದರೆ ಮಿಕ್ಸರ್ ಆಫ್ ಸಾಲಿಡ್ ಪಾರ್ಟಿಕಲ್ ಆ್ಯಂಡ್ ಲಿಕ್ವಿಡ್ ಡ್ರಾಪ್ಲೆಟ್ಸ್ ಇನ್ ದಯರ್ ಇದೇನಪ್ಪ ಅಂದರೆ ಪಿ ಎಮ್ ಪಿ ಎಮ್ ಅಂದರೆ ಪೊಲ್ಯೂಟೆಂಟ್ ಮ್ಯಾಟರ್ ಪೊಲ್ಯೂಟೆಂಟ್ ಮ್ಯಾಟ್ರ್ ಏನಂದರೆ ಏನಪ್ಪ ಅಂದರೆ ಸಾಲಿಡ್ ಪಾರ್ಟಿಕಲ್ ಮತ್ತು ಲಿಕ್ವಿಡ್ ಡ್ರಾಪ್ಲೆಟ್ಸ್ ಏನಿದೆಯಲ್ಲ ಅದು ಏರಲ್ಲೇ ಕಾಂಪೋಸ್ ಆಗೋದಕ್ಕೆ ನಾವೇನಂತ ಕರಿತೀವಿ ಅಂದರೆ ಪೊಲ್ಯೂಟೆಂಟ್ ಮ್ಯಾಟ್ರ್ ಅಂತ ಕರಿತೀವಿ ಸೊ ನಿಮಗೆ ಎಕ್ಸಾಮಿನೇಷನಲ್ಲಿ ಅಥವಾ ಯಾವಾಗಾದರೂ ಜನರಲ್ಲಾಗಿ ಕೇಳಿದರೆ ಏನು ಪಿ ಎಮ್ ಅಂದರೆ ಪೊಲ್ಯೂಟೆಂಟ್ ಮ್ಯಾಟ್ರ್ ಅಂದರೆ ಮಿಕ್ಚರ್ ಆಫ್ ಸಾಲಿಡ್ ಪಾರ್ಟಿಕಲ್ ಆ್ಯಂಡ್ ಲಿಕ್ವಿಡ್ ಡ್ರಾಪ್ಲಿ ಡ್ರಾಪ್ಲೆಟ್ಸಿಂದ ಏರ್ ಅಂತ ಹೇಳ್ರಿ ಅದೇ ಥರನಾಗಿ ಟೂ ಪಾಯಿಂಟ್ ಫೈವ್ ಅಂದರೆ ಏನಪ್ಪ ಅಂದರೆ ಟೂ ಪಾಯಿಂಟ್ ಫೈವ್ ಏನಿರುತ್ತಲ್ಲ ಇದು ಇದು ಮೈಕ್ರೋಮೀಟರ್ ಸೊ ನೋಡ್ರಿ ಯೂನಿಟ್ ನೋಡಿರಿ ಮೈಕ್ರೋಮೀಟರ್ ಈ ಮೈಕ್ರೋಮೀಟರ್ ಏನಂದರೆ ಈ ಡ್ರಾಪ್ಲೆಟ್ ಇರುತ್ತಲ್ಲ ಅದರದ್ದು ಡಯಾಮೀಟರ್ ಸೊ ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಡಯಾಮೀಟ್ರ್ ಅಂತ ಕರಿತೀವಿ ಸೊ ಇಲ್ಲಿಂದ ಇಲ್ಲಿಗೆ ಏನು ಮೆಜರ್ ಮಾಡ್ತೀವಲ್ಲ ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಡಯಾಮೀಟ್ರ್ ಅಂತ ಕರಿತೀವಿ ಸೊ ನಿಮಗೆ ಪಿ ಎಮ್ ಟು ಪಾಯಿಂಟ್ ಫೈವ್ ಅಂದರೆ ಈಗ ಅರ್ಥ ಆಗುತ್ತೆ ಏನಂದರೆ ಆ ಡ್ರಾಪ್ಲೆಟ್ ಡಯಾಮೀಟ್ರ್ ಏನಿದೆ ಅದು ಟೂ ಪಾಯಿಂಟ್ ಫೈವ್ ಮೈಕ್ರಮೀಟರ್ ಇರುತ್ತೆ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಪಿ ಎಮ್ ಟು ಪಾಯಿಂಟ್ ಫೈವ್ ಅಂತ ಕರಿತೀವಿ ಇನ್ ಕೇಸ್ ಅದು ಟೆನ್ ಇತ್ತಂದರೆ ಏನಂತ ಕರಿತೀವಿ ಅಂದರೆ ಪಿ ಎಮ್ ಟೆನ್ ಅಂತ ಕರಿತೀವಿ ಸೊ ನೋಡಿರಿ ಭಾಳ ಸರಿ ನಿಮಗೆ ಪೇಪರ್ ಇರ್ಬೋದು ಮತ್ತು ಬೇರೆ ಜನ್ರಲ್ಸ್ ಇರ್ಬೋದು ಅಲ್ಲಿ ಏನು ಕೊಟ್ಟಿರ್ತಾರೆ ಅಂದರೆ ಪಿ ಎಮ್ ಟು ಪಾಯಿಂಟ್ ಫೈವ್ ಲೆವೆಲ್ ಇಷ್ಟಿದೆ ಪಿ ಎಮ್ ಟೆನ್ ಲೆವೆಲ್ ಇಷ್ಟಿದೆ ಸೊ ಈ ಪಿ ಎಮ್ ಅಂದರೆ ಏನಂದರೆ ಪೊಲ್ಯೂಟೆಂಟ್ ಮ್ಯಾಟರ್ ಪೊಲ್ಯೂಟೆಂಟ್ ಮ್ಯಾಟ್ರ್ ಅಂದರೆ ಮಿಕ್ಸ್ಚರ್ ಆಫ್ ಸಾಲಿಡ್ ಪಾರ್ಟಿಕಲ್ಸ್ ಆ್ಯಂಡ್ ಲಿಕ್ವಿಡ್ ಡ್ರಾಪ್ಲೆಟ್ಸ್ ಸೊ ಅದೇ ಥರನೇ ಟೂ ಪಾಯಿಂಟ್ ಫೈವ್ ಅಂದರೆ ಟೂ ಪಾಯಿಂಟ್ ಫೈವ್ ಡಯಾಮೀಟ್ರ್ ಯಾವುದ್ರದ್ದು ಡ್ರಾಪ್ಲೆಟ್ರದ್ದು ಡಯಾಮೀಟ್ರ್ ಟೆನ್ ಅಂದರೆ ಡ್ರಾಪ್ಲೆಟ್ ಡಯಾಮೀಟ್ರ್ ಎಷ್ಟಿರುತ್ತಲ್ಲಿ ಟೆನ್ ಮೈಕ್ರೋಮೀಟ್ರ್ ಇರುತ್ತೆ ಸೊ ಇಲ್ಲಿ ನೋಡಿರಿ ಒಂದು ಡೈಗ್ರಾಮ್ ತೊಗೊಂಬಂದಿದ್ದೀನಿ ಇದ್ರ ಪ್ರಕಾರ ಏನಪ್ಪ ಅಂದರೆ ಹ್ಯೂಮನ್ ಏರ್ದು ಏನು ತಿಕ್ನೆಸ್ ಇದೆಯಲ್ಲ ಇದು ಅಂದರೆ ಫಿಫ್ಟಿ ಟು ಸೆವೆಂಟಿ ಮೈಕ್ರೋಮೀಟ್ರ್ ಇರುತ್ತೆ ನಿಮ್ಮ ಒಂದು ಕೂದಲು ಎಳ್ಳೆ ಮೆಜರ್ ಮಾಡಿದಾಗ ಅದ್ರ ಡಯಾಮೀಟ್ರ್ ಎಷ್ಟಿರುತ್ತಪ್ಪ ಅಂದರೆ ಐವತ್ತರಿಂದ ಎಪ್ಪತ್ತು ಮೈಕ್ರೋಮೀಟ್ರ್ ಇರುತ್ತೆ ಸೊ ನೋಡಿರಿ ನಮ್ಮದೇ ಅಷ್ಟು ಸಣ್ಣ ಕೂದಲು ಇದ್ದರೂ ಎಷ್ಟಿರುತ್ತೆ ಅಂದರೆ ಐವತ್ತರಿಂದ ಎಪ್ಪತ್ತು ಮೈಕ್ರೋಮೀಟ್ರ್ ಇರುತ್ತೆ ಅಂದರೆ ಈ ಪೊಲ್ಯೂಟೆನ್ ಮ್ಯಾಟ್ರ್ ಎಷ್ಟು ಕಮ್ಮಿ ಇದೆ ನೋಡಿರಿ ಒಂದು ಟೆನ್ ಮೈಕ್ರೋಮೀಟ್ರ್ ಇದೆ ಇನ್ನೊಂದು ಟೂ ಪಾಯಿಂಟ್ ಫೈವ್ ಮೈಕ್ರೋಮೀಟ್ರ್ ಇದೆ ಸೊ ಹಾಗಾದರೆ ನಾನೊಂದಿಷ್ಟು ಎಕ್ಸಾಂಪಲ್ಸ್ ಹೇಳಬೇಕು ಏನಿದು ಸಾಲಿಡ್ ಅಂದರೆ ಸೊ ನೋಡಿರಿ ಡಸ್ಟ್ ಇರ್ಬೋದು ಸ್ಮೋಕ್ಸ್ ಇರ್ಬೋದು ಸೂಟ್ ಸೂಟ್ ಅಂದರೆ ಬೂದಿ ಅಂತ ಕರಿತೀವಲ್ಲ ಅದಕ್ಕೆ ನಾವು ಇಂಗ್ಲೀಷಲ್ಲಿ ಏನಂತೀವಿ ಅಂದರೆ ಸೂಟ್ ಅಂತ ಹೇಳ್ತೀವಿ ಇವೆಲ್ಲ ಎಕ್ಸಾಂಪಲ್ಸ್ ಯಾವುದಕ್ಕಪ್ಪ ಅಂದರೆ ಪಿ ಎಮ್ ಟೂ ಪಾಯಿಂಟ್ ಫೈವ್ ಮತ್ತು ಪಿ ಎಮ್ ಟು ಪೊಲ್ಯೂಟೆಂಟ್ ಮ್ಯಾಟ್ರಿಗೆ ಎಕ್ಸಾಂಪಲ್ ಯಾವ್ಯಾವುದು ಸ್ಮೋಕ್ ಡಸ್ಟ್ ಮತ್ತು ಸೂಟ್ ಹಾಗಾದರೆ ಪಿ ಎಮ್ ಟು ಪಾಯಿಂಟ್ ಫೈವ್ನ ನಾವು ಕಂಟಿನ್ಯೂಯಸ್ ಆಗಿ ಸ್ಮೋಕ್ ಮಾಡೋದ್ರಿಂದ ನಮಗೆ ಯಾವ್ಯಾವ ಡಿಸೀಸ್ ಬರುತ್ತೆ ಸೊ ನೋಡಿರಿ ಏನೇನು ಡಿಸೀಸ್ ಬರುತ್ತೆಂದರೆ

ಆಮೇಲೆ ಮೂಗು ಉರಿ ಬರುತ್ತೆ ಆಮೇಲೆ ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ ನೆಕ್ಸ್ಟ್ ಲಂಗ್ ಇರಿಟೇಷನ್ ಅಂದರೆ ನಿಮಗೆ ಲಂಗ್ಸಲ್ಲಿ ಬ್ರೀದ್ ಮಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ ನೀವೇನು ಉಸಿರಾಟ ಉಸಿರಾಟ ತೊಗೋತಿರಲ್ಲ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಕಫಿಂಗ್ ಅಂದರೆ ಕೆಮ್ಮ ಬರುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಸ್ನೀಸಿಂಗ್ ಅಂದರೆ ನೀವು ಸೀತಾ ಇರೋದು ನೆಕ್ಸ್ಟ್ ರನ್ನಿ ನೋಸ್ ಅಂದರೆ ಕಂಟಿನ್ಯೂಸ್ ಆಗಿ ನಿಮ್ಗೆ ಏನಂದಪ್ಪ ಅಂದರೆ ಸ್ವಾಪ್ ಬರ್ತಾನೆ ಇರುತ್ತೆ ಸೊ ಕಂಟಿನ್ಯೂಸ್ ಆಗಿ ಏನಂದರೆ ನೆಕ್ಟ್ ಡೇ ಆದಾಗಿ ರನ್ನಿ ನೋಸ್ ಇರುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ರನ್ನಿ ನೋಸ್ ಅಂತ ಕರಿತೀವಿ ನೆಕ್ಸ್ಟ್ ನೋಡಿರಿ ಶಾರ್ಟ್ನೆಸ್ ಆಫ್ ಬ್ರೀತ್ ಸೊ ನಿಮಗೆ ಉಸಿರಾಡಕ್ಕೆ ತೊಂದರೆ ಆಗುತ್ತೆ ಸಫೋಕೇಶನ್ ಆಗುತ್ತೆ ಸಫೋಕೇಶನ್ ಅಂದರೆ ಉಸಿರುಗಟ್ಟೋದಂತ ಏನು ಕರಿತೀವಲ್ಲ ಅದಕ್ಕೆ ನಾವು ಅಂತೀವಿ ಅಂದರೆ ಸಫೋಕೇಷನ್ ಅಂತ ಕರಿತೀವಿ ನೆಕ್ಸ್ಟ್ ನೋಡಿರಿ ಇದರಿಂದ ನಮಗೆ ಅಸ್ತಮ ಮತ್ತು ಹಾರ್ಟ್ ಡಿಸೀಸ್ ಕೂಡ ಜಾಸ್ತಿ ಆಗುತ್ತೆ ಸೊ ಅಸ್ತಮ ಮತ್ತು ಹಾರ್ಟ್ ಡಿಸೀಸ್ ಕೂಡ ಜಾಸ್ತಿ ಆಗುತ್ತೆ ಇನ್ನೊಂದು ಏನಪ್ಪ ಅಂದರೆ ನಮ್ಮ ದೇಶದಲ್ಲಿ ಪ್ರತಿ ನಿಮಿಷಕ್ಕೆ ಹಾರ್ಟ್ ಮತ್ತು ಲಂಗ್ ಡಿಸೀಸಿಂದ ಎಷ್ಟು ಜನ ಸಾಯ್ತಾರೆ ಅಂದರೆ ಮೂರು ಜನ ಸಾಯ್ತಾರೆ ಸೊ ನೋಡಿರಿ ಪ್ರತಿ ನಿಮಿಷಕ್ಕೆ ನಮ್ಮ ದೇಶದಲ್ಲಿ ಹಾರ್ಟ್ ಮತ್ತು ಲಂಗ್ ಡಿಸೀಸಿಂದ ಎಷ್ಟು ಜನ ಸಾಯ್ತಾರೆ ಅಂದರೆ ಮೂರು ಜನ ಸಾಯ್ತಾರೆ ಸೊ ನಾವೇನಾದರೂ ಈ ಪೊಲ್ಯೂಷನ್ ಲೆವೆಲ್ ಕಮ್ಮಿ ಮಾಡಲಿಲ್ಲ ಅಂದರೆ ಇನ್ ಕಮ್ಮಿಂಗ್ ಡೇಸಲ್ಲಿ ಇದು ತ್ರೀ ಇದ್ದಿದ್ದು ಟೆನ್ ಕೂಡ ಆಗ್ಬೋದು ಫಿಫ್ಟಿ ಕೂಡ ಆಗ್ಬೋದು ಆಮೇಲೆ ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಏನಿದೆಯಲ್ಲ ಈಗ ನಾವು ಅದನ್ನು ಕಮ್ಮಿ ಮಾಡಲಿಲ್ಲ ಅಂದರೆ ಬರ್ತಾ ಬರ್ತಾ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಇವಾಗ ನಮ್ಮದು ಅವರೇಜ್ ಲೈಫ್ ಎಕ್ಟ್ ಎಕ್ಸ್ಪೆಕ್ಟೆನ್ಸಿ ಸಿಕ್ಸ್ಟಿ ಇಯರ್ಸ್ ಇದ್ದರೆ ಅದು ಫೋರ್ಟಿ ಇಯರ್ಸ್ ಆಗ್ಬೋದು ಫಿಫ್ಟಿ ಇಯರ್ಸ್ ಆಗ್ಬೋದು ಮತ್ತು ತರ್ಟಿ ಇಯರ್ಸ್ ಕೂಡ ಆಗ್ಬೋದು ಯಾಕಂದರೆ ನಾವೇನು ಬ್ರೀದ್ ಮಾಡ್ತಿದ್ವಿ ಅಲ್ಲ ಏನು ಉಸಿರಾಟ ತೊಗೋತಿದ್ವಿ ಅಲ್ಲ ಆ ಏರು ಕ್ಲೀನ್ ಆಗಿಲ್ಲ ಅಂದರೆ ನಮ್ಗೇನಂದರೆ ಬ್ರೀದಿಂಗ್ ಪ್ರಾಬ್ಲಮ್ ಬರುತ್ತೆ ಆಮೇಲೆ ನಮಗೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಕೂಡ ಕಮ್ಮಿ ಆಗುತ್ತೆ ಸೊ ನೋಡಿರಿ ನಾವು ಇವತ್ತಿನ ಸೆಷನಲ್ಲಿ ಏನು ಮಾ ಡಿಸ್ಕಸ್ ಮಾಡಿದ್ವಿ ಅಂದರೆ ನಾವೇನು ಕಾನ್ಸ್ಟಿಟ್ಯೂಷನ್ ವೈಲೇಷನ್ ಆಯಿತು ಸ ಆಪ್ ಸರ್ಕಾರದಿಂದಂತ ಡಿಸ್ಕಸ್ ಮಾಡಿದ್ವಿ ಆಮೇಲೆ ಏರ್ ಕ್ವಾಲಿಟಿ ಇಂಡೆಕ್ಸ್ನ ಡಿಸ್ಕಸ್ ಮಾಡಿದ್ವಿ ನೆಕ್ಸ್ಟ್ ಸೆಷನಲ್ಲಿ ಮತ್ತೊಂದು ಟಾಪಿಕ್ನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು